ಪ್ರಿಯಾ ತನ್ನ ಕಾಲೇಜಿನ ಮೊದಲನೇ ದಿನ ತನ್ನ ಸೀಟಲ್ಲಿ ಕೂತ್ಕೊಂಡು ಒಂಟಿಯಾಗಿ ತಿಂಡಿ ತಿಂತಾ ಇದ್ಲು. ಕಾಲೇಜ್ ಪ್ರಿನ್ಸಿಪಲ್ ಮಗಳು ತನ್ನ ಎರಡು ಸ್ನೇಹಿತರ ಜೊತೆ ಅವಳ ಹತ್ರ ಬರ್ತಾಳೆ. ನೇನಾ ತುಂಬಾ ತುಂಟ ಹುಡುಗಿ ಆಗಿದ್ಲು. ಕ್ಲಾಸಲ್ಲಿ ಅವಳು ಅಂದ್ರೆ ಎಲ್ರು ಹೆದರ್ಕೋತಾ ಇದ್ರು. ಏ ಹುಡುಗಿ, ಹೊಸಬ್ಳಾ? ಹಾ, ಇವತ್ತು ನನ್ನ ಮೊದಲನೇ ದಿನ. ಟಿಫನ್ ಅಲ್ಲಿ ಏನಿದೆ? ಮ್ಯಾಗಿ. ನೇನಾ ಅವಳು ಟಿಫನ್ನ ತಗೊಂಡು ತಿನ್ನೋಕ್ ಶುರು ಮಾಡ್ತಾಳೆ. ಅರ್ಧ ತಿಂದ್ಮೇಲೆ ಹೇಳ್ತಾಳೆ, ನಿಮ್ಮಮ್ಮಂದು ಬಿರಿಯಾನಿ ಅಂಗಡಿ ಇದೆ ಅಲ್ವಾ, ಮ್ಯಾಗಿನೇ ಇಷ್ಟು ಕೆಟ್ಟದಾಗ್ ಮಾಡ್ತಾರೆ ಅಂತಂದ್ರೆ ಇಷ್ಟು ಕೆಟ್ಟದಾಗ್ ಬಿರಿಯಾನಿ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಿಯಾಗೆ ತನ್ನ ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ್ ಮಾತಾಡಿದ್ದು ಇಷ್ಟ ಆಗೋದಿಲ್ಲ. ಅವಳು ನೇನಾಗೆ ಉತ್ತರ ಕೊಡ್ತಾಳೆ, ಅರ್ಧ ಟಿಫನ್ ಬಾಕ್ಸ್ ತಿಂದಾಗಿದೆ, ಇವಾಗ ಹೇಳ್ತಾ ಇದ್ಯಾ ನಮ್ಮಮ್ಮ ಒಳ್ಳೆ ಅಡ್ಗೆ ಮಾಡಲ್ಲ ಅಂತ? ಬೇರೆಯವ್ರ ಅಮ್ಮನ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಇವತ್ತು ಬಂದಿರೋ ಹುಡುಗಿ ನೇನಾಗೆ ಉಲ್ಟಾ ಉತ್ತರ ಕೊಡ್ತಾಳೆ. ಅದ ಅವಳಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅವರಿಬ್ರು ಮಧ್ಯೆ ಜಗಳ ಶುರುವಾಗತ್ತೆ. ನೇನಾ ರಿಯಾನ ತುಂಬಾ ಜೋರಾಗಿ ತಳ್ಳಿಬಿಡ್ತಾಳೆ, ಹಾಗಾಗಿ ನೇನಾ ಮೈ ಮೇಲೆ ಗಾಯಗಳಾಗತ್ತೆ. ಅವತ್ತು ಮನೆಗ್ ಹೋಗ್ತಿದ್ದ ಹಾಗೆ ರಿಯಾ ಅಮ್ಮ ಅವಳ ದೇಹದಲ್ಲಾಗಿರೋ ಗಾಯದ ಮೇಲ್ ಬಗ್ಗೆ ಕೇಳ್ತಾಳೆ. ರಿಯಾ ಅವರಮ್ಮನ್ಗೆ ಎಲ್ಲ ಹೇಳ್ತಾಳೆ. ನಾವು ನಾಳೆನೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಆ ಹುಡುಗಿ ಪ್ರಿನ್ಸಿಪಲ್ ಮಗಳಾದ್ರೆ ಏನಾಯ್ತು? ಈ ತರ ಅವಳಿಗಿಷ್ಟ ಬಂದಾಗ ನಡ್ಕೋಬಹುದಾ? ಮಾರ್ನೆ ಬೆಳಿಗ್ಗೆ ರಿಯಾ ಮತ್ತೆ ಅವಳ ತಾಯಿ ಪ್ರಿನ್ಸಿಪಲ್ ಹತ್ರ ಹೋಗ್ತಾರೆ. ಪ್ರಿನ್ಸಿಪಲ್ ಒಪ್ಕೊಳ್ಳೋದಕ್ಕೆ ತಯಾರೇ ಆಗಿರಲ್ಲ ಅವ್ರ ಮಗಳು ನೇನಾ ಹೀಗೆಲ್ಲ ಮಾಡ್ತಾಳೆ ಅಂತ. ಅವರು ರಿಯಾನೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ಬಿಡ್ತಾರೆ. ರಿಯಾ ಬೇಜಾರು ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತಾಳೆ, ಮತ್ತೆ ಅವರಮ್ಮ ತನ್ನ ಅಂಗಡಿಗೆ. ಇವತ್ ಮತ್ತೆ ಏನಾದ್ರೂ ಮಾಡಿದ್ಲ ಆ ಹುಡುಗಿ? ಹೌದಮ್ಮ, ಇವತ್ತು ಟಿಫನ್ ತಿನ್ನೋದಕ್ಕೆ ಅಂತ ಕೂತಾಗ ಎಲ್ರಿಗೂ ನನ್ ಟಿಫನ್ ಬಗ್ಗೆ ಕೆಟ್ಟದಾಗ ಹೇಳಕ್ ಶುರು ಮಾಡಿದ್ಲು, ಮತ್ತೆ ಎಲ್ರು ನನ್ನ ನೋಡಿ ನಗ್ತಾ ಇದ್ರು. ಯೋಚನೆ ಮಾಡ್ಬೇಡ ಮಗಳೇ, ನಾಳೆ ನಾನು ಇಡೀ ಕ್ಲಾಸಿಗೆ ಒಂದು ಒಳ್ಳೆ ಬಿರಿಯಾನಿ ಮಾಡಿ ಕಳಿಸ್ತೀನಿ. ರಿಯಾ ಮತ್ತೆ ಅವಳ ತಾಯಿ ಒಬ್ಬರನ್ನ ಒಬ್ರು ನೋಡ್ಕೊಂಡು ನಗ್ತಾರೆ. ಅವ್ರ ನಗುನಲ್ಲಿ ಒಂದು ರಹಸ್ಯ ಅಡಗಿತ್ತು, ಒಂದು ಜಾದುವಿನ ರಹಸ್ಯ. ರಿಯಾ ಕ್ಲಾಸಿಗೆ ಹೋಗ್ತಿದ್ದ ಹಾಗೆ ಎಲ್ರಿಗೂ ಅವಳ ಬ್ಯಾಗಿಂದ ಬಿರಿಯಾನಿ ವಾಸನೆ ಬರೋಕ್ ಶುರುವಾಗತ್ತೆ. ಅವಳನ್ನ ತುಂಬಾ ಜನ ಕೇಳ್ತಾರೆ, ಇಷ್ಟು ಒಳ್ಳೆ ವಾಸನೆ ನಿನ್ ಬ್ಯಾಗಿಂದ ನಾ ಬರ್ತಾ ಇರೋದು ಅಂತ. ಹಾ ಹಾ, ಇವತ್ತು ನಿಮ್ಮೆಲ್ರಿಗೂ ಬಿರಿಯಾನಿ ಕೊಡ್ತೀನಿ, ನಮ್ಮಮ್ಮ ಇಡೀ ಕ್ಲಾಸ್ಗೋಸ್ಕರ ಬಿರಿಯಾನಿ ಕಳ್ಸಿದ್ದಾರೆ. ಲಂಚ್ ಟೈಮಲ್ಲಿ ಪ್ರತಿಯೊಬ್ರು ರಿಯಾ ಮುಂದೆ ಲೈನಲ್ಲಿ ನಿಂತ್ಕೋತಾರೆ. ಇಡೀ ಕ್ಲಾಸ್ ರಿಯಾ ತಾಯಿ ಮಾಡಿರುವಂತ ಬಿರಿಯಾನಿನ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹೇಗಿದೆ ಮಜಾ? ಬಿರಿಯಾನಿ ಅಂತೂ ತಿನ್ಬಿಟ್ರಿ, ಈಗ ಬಿರಿಯಾನಿಯ ಜಾದುವಿನ ಸಮಯ. ಲಂಚ್ ಬ್ರೇಕ್ ನಂತರ ಎಲ್ಲಾ ಸ್ಟೂಡೆಂಟು ಕ್ಲಾಸಲ್ಲಿ ಕೂತ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ನೇನಾ ಬೆಂಚ್ ಮೇಲೆ ಹತ್ತಿ ಕೋತಿ ತರ ಕುಣಿಯೋದಕ್ಕೆ ಶುರು ಮಾಡ್ತಾಳೆ. ನೇನಾ ಮತ್ತೆ ಅವಳ ಸ್ನೇಹಿತರು ಯಾರ್ಯಾರು ರಿಯಾನ ತಮಾಷೆ ಮಾಡಿದ್ರು, ಅವರೆಲ್ಲರೂ ತಮ್ಮ ತಮ್ಮ ಬೆಂಚ್ ಮೇಲೆ ನಿಂತ್ಕೊಂಡು ಕೋತಿ ತರ ಕುಣಿಯೋಕ್ ಶುರು ಮಾಡಿದ್ರು. ನೀವ್ ಮೂರ್ ಜನ ಏನ್ ಮಾಡ್ತಾ ಇದ್ದೀರಾ? ಕೆಳಗಿಳಿರಿ ಈಗ್ಲೇ, ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ಹೋಗಿ ಹೊರಗಡೆ. ಇಡೀ ಕ್ಲಾಸ್ ನೇನಾ ಮತ್ತೆ ಅವಳ ಸ್ನೇಹಿತರನ್ನ ನೋಡಿ ನಗ್ತಾ ಇದ್ರು. ನೇನಾನ ಕ್ಲಾಸ್ ಇಂದ ಆಚೆ ಕಳ್ಸಿದ್ರು. ಮಾರ್ನೆ ದಿನ ನೇನಾ ಆಗಿದ್ದ ಅವಮಾನಕ್ಕೆ ಯಾರಿಗೂ ಮುಖ ಕೊಟ್ಟು ಮಾತಾಡೋದಕ್ಕಾಗ್ತಾ ಇರ್ಲಿಲ್ಲ. ಅವಳಿಗೆ ರಿಯಾ ಮೇಲೆ ತುಂಬಾ ಕೋಪ ಬಂತು. ಅವಳು ಅದನ್ನ ಸೇಡು ತಿರ್ಸ್ಕೋಬೇಕು ಅಂತಿದ್ಲು. ಈ ರಿಯಾಗೆ ನಾನು ಒಂದು ಒಳ್ಳೆ ಪಾಠ ಕಲಿಸ್ತೀನಿ, ಅವಳನ್ನ ಈ ಕ್ಲಾಸ್ ಇಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ನೇನಾ ಅಲ್ಲ. ಸ್ವಲ್ಪ ದಿನದ ನಂತರ ನೇನಾ ರಿಯಾಗೆ ಕಾಲ್ ಮಾಡ್ತಾಳೆ. ಹಲೋ ರಿಯಾ, ನಾಳೆ ನಿನ್ ಕಾಲೇಜಿಗೆ ಬರ್ತಾ ಇದೀಯ ಅಲ್ವಾ? ಹಾ ಬರ್ತೀನಿ ನನ್ ಕಾಲೇಜ್ಗೆ. ಯಾಕೆ? ಅದು ಆಕ್ಚುಲಿ ನಿಮ್ಮಮ್ಮ ಮಾಡಿರೋ ಬಿರಿಯಾನಿ ರುಚಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ರುಚಿಯಾಗಿತ್ತು ಅವತ್ತು ನೀನ್ ತಂದಾಗ. ನೀನು ಬೇಕು ಅಂದ್ರೆ ನಾನ್ ನಿನ್ಗೆ ದುಡ್ಡು ಕೊಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಾ, ನಾನ್ ನನ್ ತಂದೆಗೂ ತಿನ್ನಿಸ್ಬೇಕು ಅಂತಿದ್ದೀನಿ. ಹಾ ಖಂಡಿತ, ಯಾಕಾಗ್ಬಾರ್ದು. ನಾಳೆ ನಾನು ಟಿಫನ್ ಅಲ್ಲಿ ನಿನ್ಗೆ ಮತ್ತೆ ಸರ್ಗೋಸ್ಕರ ಬಿರಿಯಾನಿ ತರ್ತೀನಿ. ರಿಯಾ ಮತ್ತೆ ಅವ್ರ ಅಮ್ಮನ್ಗೆ ಏನೋ ವಿಚಿತ್ರ ಅನ್ನಿಸ್ತಾ ಇತ್ತು. ಅದಕ್ಕೆ ರಿಯಾ ಅಮ್ಮ ಮತ್ತೆ ಆ ಜಾದುವಿನ ಬಿರಿಯಾನಿ ಮಾಡಿ ರಿಯಾ ಜೊತೆ ಆ ಬಿರಿಯಾನಿನ ಕಾಲೇಜಿಗೆ ಕಳಿಸ್ತಾರೆ. ಬಂದ್ಯಾ ನೀನು? ನನ್ಗಂತೂ ಇನ್ನೂ ಹೆಚ್ಚು ಕಾಯೋದಕ್ ಸಾಧ್ಯನೇ ಇಲ್ಲ. ನಡಿ, ಇವಾಗ್ಲೇ ಹೋಗಿ ಅಪ್ಪನ ಕೊಟ್ಬರೋಣ. ಆದ್ರೆ ಪ್ರಿನ್ಸಿಪಲ್ ಸರ್ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ಸತ್ತಿವಾಗ. ಇಷ್ಟು ಒಳ್ಳೆ ಬಿರಿಯಾನಿನ ತಿಂದ್ಮೇಲೆ ಅವರು ಅವ್ರ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನೀನು ನಿನ್ನ ಕೈಯಾರೆ ಬಿರಿಯಾನಿ ಕೊಡು ಅವ್ರಿಗೆ. ಅವ್ರಿಗೂ ಕೂಡ ಗೊತ್ತಾಗ್ಲಿ ನಿನ್ನ ರುಚಿಯಾದ ಬಿರಿಯಾನಿಯ ಜಾದುವಿನ ಬಗ್ಗೆ. ಹೋಗು, ಅವರನ್ನ ಹೊರಗಡೆ ಕರ್ಕೊಂಡ್ ಬಾ. ರಿಯಾ ಪ್ರಿನ್ಸಿಪಲ್ ಕ್ಯಾಬಿನ್ ಒಳಗಡೆ ಅವರನ್ನ ಕರೆಯೋದಿಕ್ಕೆ ಅಂತ ಹೋಗ್ತಾಳೆ. ನೇನಾ ಅವಕಾಶ ನೋಡಿ ತನ್ನ ಅಪ್ಪನ ಬಿರಿಯಾನಿನಲ್ಲಿ ಲೂಸ್ ಮೋಷನ್ ಮಾತ್ರನ ಹಾಕ್ಬಿಡ್ತಾಳೆ.
ಮತ್ತೆ ಪ್ರಿನ್ಸಿಪಲ್ ನೇನನ್ನ ಕೂಡ ಒಳಗಡೆ ಕರೀತಾರೆ. ಏನಾಯ್ತು ನೇನ ಮಗು, ನಿನಗೆ ಗೊತ್ತಿಲ್ವಾ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ? ಗೊತ್ತು ಅಪ್ಪ, ಆದ್ರೆ ನೀವು ಈ ಬಿರಿಯಾನಿನ ಒಂದ್ ಸ್ಪೂನ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಎಲ್ಲಾನು ಅರ್ಥ ಆಗತ್ತೆ. ತುಂಬಾ ರುಚಿಯಾಗಿದೆ ಈ ಬಿರಿಯಾನಿ, ನಾನು ಕೂಡ ತಿಂದಿದ್ದೀನಿ. ನಾನು ಅಂದ್ಕೊಂಡೆ ನೀವು ಕೂಡ ಬಿರಿಯಾನಿ ಅಮ್ಮ ಮಾಡಿರುವಂತ ಈ ಬಿರಿಯಾನಿನ ತಿನ್ಲಿ ಅಂತ. ಪ್ರಿನ್ಸಿಪಲ್ ಚೆಕ್ ಮಾಡ್ತಾರೆ, ತುಂಬಾ ರುಚಿಯಾಗಿರತ್ತೆ ಮತ್ತೆ ಅವ್ರಿಗೆ ಅದು ತುಂಬಾ ಖುಷಿ ಆಗತ್ತೆ, ಹಾಗಾಗಿ ಅವರು ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ. ನೇನ ಕಾಯ್ತಾ ಇರ್ತಾಳೆ ಏನಾದ್ರೂ ಎಡ್ವಟ್ ಆಗ್ಲಿ ಅಂತ, ಆದ್ರೆ ಅವರಪ್ಪ ಖುಷಿಯಿಂದ ಬಿರಿಯಾನಿ ತಿಂತಿರ್ತಾರೆ. ವಾವ್ ಮಗ್ಳೆ, ಇದಂತೂ ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾದ ಬಿರಿಯಾನಿ. ವಾವ್ ರಿಯಾ, ನಿಮ್ಮಮ್ಮಂಗೆ ನನ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಮಗಳೆ. ಅಪ್ಪ ನಿಮ್ಗೇನು ಆಗ್ತಾ ಇಲ್ವಾ? ನನ್ಗೆ ಈ ಬಿರಿಯಾನಿ ಮೇಲೆ ಲವ್ ಆಗ್ತಿದೆ. ಇಂತ ಬಿರಿಯಾನಿ ನಾನು ಇವತ್ತವರೆಗೂ ತಿಂದೇ ಇಲ್ಲ. ತಗೋ ನೀನು ತಿನ್ನು, ಬಾ ಬಾ ಬಾ. ನೇನ ಎಷ್ಟೇ ಬೇಡ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಅವ್ರ ಮಗಳಿಗೆ ಬಲವಂತವಾಗಿ ಎರಡು ಸ್ಪೂನ್ ಬಿರಿಯಾನಿ ತಿನ್ನಿಸ್ಬಿಡ್ತಾರೆ. ನೇನ ಹೊಟ್ಟೆನಲ್ಲಿ ಎಡವಟ್ಟು ಶುರುವಾಗತ್ತೆ, ಅವಳು ಕೋತಿ ತರ ಕೆರ್ಕೊಳಕ್ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಇದು ನನಗೆ ಯಾಕೆ ಆಗ್ತಾ ಇದೆ? ಇದು ನಿಮಗಾಗ್ಬೇಕಿತ್ತು ಅಪ್ಪ. ಏನ್ ಮಾತಾಡ್ತಿದ್ಯ ಮಗಳೆ? ನೇನ ಓಡ್ಕೊಂಡು ಟಾಯ್ಲೆಟ್ ಒಳಗಡೆ ಹೋಗ್ತಾಳೆ, ಮತ್ತೆ ವಾಪಸ್ ಬಂದು ಕೋತಿ ತರ ಸ್ವಲ್ಪ ಕೆರ್ಕೊಂಡು ಕೆರ್ಕೊಂಡು ಏನೇನೋ ಹೇಳ್ತಿರ್ತಾಳೆ. ಬೇದಿ ಮಾತ್ರನ ನಾನು ನಿಮ್ಗೋಸ್ಕರ ಹಾಕಿದ್ದೆ, ಆದ್ರೆ ನನ್ ಮೇಲೆ ಯಾಕೆ ಪ್ರಭಾವ ಬೀರ್ತಿದೆ? ನಿಮ್ ಮೀಟಿಂಗ್ ನ ಹಾಳು ಮಾಡ್ಬೇಕು ಅಂತಿದ್ದೆ, ಆದ್ರೆ ಇಲ್ಲಿ ನನ್ ಹೊಟ್ಟೆ ಹಾಳಾಗೋಗಿದೆ. ಅಯ್ಯೋ. ನೇನ ಟಾಯ್ಲೆಟ್ ಒಳಗಡೆ ಹೋಗೋಕ್ ಮುಂಚೆ ಎಲ್ಲಾ ಸತ್ಯನು ಒಟವಟ ಅಂತ ಬಾಯ್ಬಿಟ್ಬಿಡ್ತಾಳೆ. ನಾನ್ ಯಾವಾಗ್ಲೂ ನನ್ ತಂದೆ ಪ್ರಿನ್ಸಿಪಲ್ ಅನ್ನೋ ಲಾಭನ ಮಾಡ್ಕೋತಾ ಇದ್ದೆ. ನಿಮ್ಗೆ ಯಾವತ್ತು ಅರ್ಥನೇ ಆಗ್ಲಿಲ್ಲ ನಿಮ್ ಮಗಳು ಎಷ್ಟು ಚಾಲಾಕಿ ಆಗಿದ್ದಾಳೆ ಅಂತ. ನೇನ ಜಾದು ಬಿರಿಯಾನಿಯ ಶಕ್ತಿಯ ಕಾರಣದಿಂದ ಎಲ್ಲಾ ಸತ್ಯನ ಹೊರಗಡೆ ಹೇಳ್ಬಿಡ್ತಾಳೆ, ಬಿರಿಯಾನಿಯಿಂದ ಹಿಡಿದು ತನ್ನ ಚಾಲಾಕಿತನದವರೆಗೂ. ಪ್ರಿನ್ಸಿಪಲ್ಗೆ ಇದನ್ನ ಕೇಳಿಸ್ಕೊಂಡು ಕಣ್ಣು ಕೆಂಪುಗಾಗೋಗತ್ತೆ, ಮತ್ತೆ ನೇನ ಮೇಲೆ ತುಂಬಾ ಕೂಗಾಡ್ತಾರೆ. ಪ್ರಿನ್ಸಿಪಲ್ ರಿಯಾ ಹತ್ರ ಕ್ಷಮೆ ಕೇಳ್ತಾರೆ, ಮತ್ತೆ ಅವಳಿಗೆ ಕ್ಲಾಸ್ಗೆ ಹೋಗು ಅಂತ ಹೇಳ್ತಾರೆ. ರಿಯಾ ನಗ್ತಾ ನಗ್ತಾ ತನ್ನ ಕ್ಲಾಸ್ಗೆ ಹೋಗ್ತಾಳೆ, ಮತ್ತೆ ಪ್ರಿನ್ಸಿಪಲ್ ತನ್ನ ಮಗಳಿಗೆ ಕ್ಲಾಸ್ ತಗೊಳ್ಳೋದನ್ನ ಮುಂದುವರಿಸ್ತಾರೆ. ವಿದ್ಯಾ ಮತ್ತೆ ಮನೋಜ್ನ ಆನಿವರ್ಸರಿ ಆಗಿತ್ತು, ಅವ್ರ ಮದ್ವೆ ಆಗಿ ಒಂದು ವರ್ಷ ಆಗೋಗಿತ್ತು. ಇವತ್ತಾದ್ರೂ ಅಡಿಗೆ ಚೆನ್ನಾಗಿ ಮಾಡಬಾರ್ದ ನೋಡು, ಉಪ್ಪು ಇಲ್ಲ, ಖಾರನು ಇಲ್ಲ, ಸಪ್ಪೆ ಆಗಿದೆ. ಇದಕ್ಕಿಂತ ಒಳ್ಳೆ ಊಟ ನಾನು ಹೋಟ್ಲಲ್ಲೇ ತಿಂತಿದ್ದೆ. ನಾನಿವತ್ತು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಒಳ್ಳೆ ಅಡಿಗೆ ಮಾಡ್ಬೇಕು ಅಂತ. ಪ್ರಯತ್ನ ಮಾಡ್ತಾನೆ ಇರ್ತೀಯಾ ಇಲ್ಲ ಯಾವತ್ತಾದ್ರೂ ಅಡಿಗೆ ಮಾಡ್ತೀಯಾ? ಅದು ನನ್ನ ಕ್ಷಮಿಸ್ಬಿಡಿ, ನಾನು ಈ ಕೂಡಲೇ ಬೇರೆ ಏನಾದರೂ ಮಾಡ್ತೇನೆ. ಬೇಡ ಬಿಡು ವಿದ್ಯಾ, ನಾನು ಹಾಗೆ ಮಲ್ಕೊಂತೀನಿ. ಹಾಗೆ ಹೇಳ್ಬೇಡಿ ಪ್ಲೀಸ್. ಮಾರನೇ ದಿನ ಮನೋಜ್ ಆಫೀಸ್ ಹೋಗೋದಕ್ಕೆ ರೆಡಿ ಆಗುವಾಗ ವಿದ್ಯಾಗೆ ಹೇಳ್ತಾನೆ, ಇವತ್ತು ಟಿಫನ್ ಅನ್ನ ಕೊಡ್ಬೇಡ, ನೀನ್ ಕೊಟ್ಟರು ಕೂಡ ನಾನು ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡ್ತೀನಿ. ಇವತ್ತು ನಾನು ಮತ್ತೆ ಪ್ರಿಯಾಂಕಾ ಹೊರಗಡೆ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ. ವಿದ್ಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ. ಅವ್ರ ಅತ್ತೆ ಬಂದು ಅವಳ ಹತ್ರ ಮಾತಾಡ್ತಾಳೆ. ಅತ್ತೆ, ನಾನ್ ನಿಜವಾಗ್ಲೂ ತುಂಬಾ ಪ್ರಯತ್ನ ಪಡ್ತೀನಿ ಒಳ್ಳೆ ಅಡಿಗೆ ಮಾಡೋದಕ್ಕೆ, ಆದ್ರೆ ಮನೋಜ್ ನಾನು ಮಾಡಿರೋ ಅಡಿಗೆನ ಯಾವತ್ತೂ ಊಟನೇ ಮಾಡೋದಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲಮ್ಮ, ಅವನಿಗೇನ್ ಗೊತ್ತು ಒಂದ್ ಹೆಂಗ್ಸಿಗೆ ಎಷ್ಟು ಕೆಲ್ಸ ಇದೆ ಅಂತ. ಅವ್ರು ಅನ್ಕೋತಾರೆ ಒಂದ್ ಹೆಂಗ್ಸು ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಅಡಿಗೆ ಮಾತ್ರ ಮಾಡ್ತಾರೆ ಅಂತ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೋಜ್ ಅವತ್ತು ಸಂಜೆ ಆಫೀಸಿಂದ ಮನೆಗ್ ಬಂದಿರೋದಿಲ್ಲ. ವಿದ್ಯಾ ಮತ್ತೆ ಅವ್ರ ಅತ್ತೆ ಮನೋಜ್ನ ಕಾಯ್ತಾ ಕಾಯ್ತಾನೆ ಅಲ್ಲೇ ಮಲ್ಕೊಂಡ್ ಬಿಟ್ಟಿರ್ತಾರೆ. ಮನೋಜ್ ಮಾರನೇ ದಿನ ರಾತ್ರಿ ಬರ್ತಾನೆ. ಏನಪ್ಪ ಹೇಳ್ದೆ ಕೇಳ್ದೆ ಎಲ್ಲಿಗ್ ಹೊರಟೋಗಿದ್ದೆ ನೀನು? ಪ್ರಿಯಾಂಕಾ ಜೊತೆ ಹೋಗಿದ್ದೆ, ನಾನು ಡಿನ್ನರ್ ಹೊರಗಡೆನೆ ತಿಂದೆ, ಅದಕ್ಕೆ ಲೇಟ್ ಆಯ್ತು. ಅಷ್ಟೇ ಅಲ್ಲ, ನಾನು ಮನೆಗೆ ಯಾಕೆ ಬರ್ಬೇಕು, ಊಟ ಅವಳ ಜೊತೆನೆ ಮಾಡ್ತೀನಿ. ಮನೋಜ್ ರೂಮ್ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ವಿದ್ಯಾ ಕಿಚನ್ ಅಲ್ಲಿ ಕೂತ್ಕೊಂಡು ಅಳ್ತಿರ್ತಾಳೆ, ಮತ್ತೆ ಅವಳ ಅತ್ತೆ ಕೂಡ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅವಳ ಹತ್ರ ಬರ್ತಾರೆ. ವಿದ್ಯಾ ನನ್ನನ್ನು ಕ್ಷಮಿಸ್ಬಿಡಮ್ಮ, ನಾನು ಬೆಳ್ಸೋದ್ರಲ್ಲೇ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಅನ್ಸತ್ತೆ, ಅದಕ್ಕೆ ಇವನು ದಾರಿ ತಪ್ಪಿ ಮುಂದಕ್ಕೆ ಹೊರಟೋಗಿದ್ದಾನೆ ಅನ್ಸತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವನು, ನಾನು ನಮ್ಮಿಬ್ರು ಮನ್ಸನ್ನ ಯಾವಾಗ ಅರ್ಥ ಮಾಡ್ಕೋತಾನೆ? ಅನ್ನಪೂರ್ಣೇಶ್ವರಿ, ನೀನೇ ನನಗೆ ಆಶೀರ್ವಾದ ಮಾಡ್ಬೇಕು, ನನ್ನ ಗಂಡ ನಾನ್ ಮಾಡೋ ಅಡಿಗೆಯಿಂದ ತೃಪ್ತಿ ಆಗ್ಬೇಕು, ಅವನು ಬೇರೆ ಎಲ್ಲಿಗೂ ಹೋಗ್ಬಾರ್ದು ನಮ್ಮನ್ನ ಬಿಟ್ಟು.
ವಿದ್ಯಾ ಕಣ್ಣೆದುರುಗಡೆ ಒಂದು ಮಸಾಲೆ ಡಬ್ಬ ಪ್ರತ್ಯಕ್ಷ ಆಗುತ್ತೆ. ಆ ಬಾಟ್ಲಿಂದ ಒಂದು ಶಬ್ದ ಬರುತ್ತೆ. ವಿದ್ಯಾ, ನೀನ್ ಮಾಡೋ ಅಡುಗೆನಲ್ಲಿ ಈ ಮಸಾಲೆನ ಒಂದು ಚಿಟಿಕೆಯಷ್ಟಾಕು, ಮತ್ತೆ ಅನ್ನಪೂರ್ಣ ಮಾತೆಯ ಚಮತ್ಕಾರ ನೋಡು. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಕೈ ಜೋಡಿಸಿ ಪ್ರಣಾಮ ಮಾಡಿ ಆ ಜಾದುವಿನ ಮಸಾಲೆ ತಗೋತಾರೆ. ವಿದ್ಯಾ ತುಂಬಾ ಖುಷಿಯಿಂದ ಅಡುಗೆ ಮಾಡ್ತಾಳೆ. ಅದ್ರ ಸುಹಾಸನೆಯಿಂದ ವಿದ್ಯಾ ಅತ್ತೆ ಕೂಡ ತುಂಬಾ ಖುಷಿ ಪಡ್ತಾರೆ. ರಾತ್ರಿ ಮನೋಜ್ ತುಂಬಾ ಲೇಟಾಗಿ ಮನೆಗೆ ಬರ್ತಾನೆ. ಬರ್ತಿದ್ದ ಹಾಗೆ ಹೇಳ್ತಾನೆ, ನಾನು ಒಂದ್ ತಿಂಗಳ ಮಟ್ಟಿಗೆ ಆಫೀಸ್ ಅವ್ರ ಜೊತೆ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಿದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು, ನಾನು ಹೋಗಿ ಮಲಗ್ತೀನಿ ಈಗ. ಆದ್ರೆ ಮನೋಜ್ ಊಟ? ನಾನು ತಿಂದಾಯ್ತು, ನಾನು ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕು. ನನಗೆ ಟಿಫನ್ ಕೂಡ ಏನು ಬೇಡ. ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಮತ್ತೆ ಬೇಜಾರ್ ಮಾಡ್ಕೋತಾರೆ. ಅವ್ರು ಯೋಚನೆ ಮಾಡಿರ್ತಾರೆ, ಅವ್ರು ಮಾಡಿರೋ ಅಂತ ಅಡ್ಗೆನ ಮನೋಜ್ ಊಟ ಮಾಡಿ ಖಂಡಿತ ಖುಷಿ ಪಡ್ತಾನೆ ಅಂತ. ಮಾರನೇ ದಿನ ಬೆಳಿಗ್ಗೆ ವಿದ್ಯಾ ಮತ್ತೆ ವಿದ್ಯಾ ಅತ್ತೆ ಹೇಳೋದಕ್ ಮುಂಚೆನೆ ಮನೋಜ್ ಮನೆಯಿಂದ ಹೊರಟಿರ್ತಾನೆ. ಅವ್ರಿಗೀಗ ತಮ್ಮ ಹತ್ರ ಇದ್ದಂತ ಜಾದುವಿನ ಮಸಾಲೆಯ ಅದ್ಭುತ ನೋಡೋದಿಕ್ಕೆ ಇನ್ನು ಒಂದು ವಾರ ಕಾಯ್ಬೇಕಾಗ್ ಬಂತು. ರಾತ್ರಿ ಮಾಡಿದಂತ ಅಡ್ಗೆನ ವಿದ್ಯಾ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಳೆ. ವಿದ್ಯಾ, ಯಾವ ಹೋಟೆಲಿಂದ ಊಟ ತರಿಸಿದ್ದೆ ನೀನು? ನನ್ನ ಮಕ್ಕಳಂತೂ ಬೆರಳನ್ನ ಚುಪ್ಕೊಂಡ್ ಚುಪ್ಕೊಂಡ್ ತಿಂತಾ ಇದ್ರು. ಹೌದು, ಖಂಡಿತವಾಗ್ಲು. ನಾನಂತೂ ಇಷ್ಟು ಒಳ್ಳೆ ಊಟನ ಇಲ್ಲಿವರೆಗೆ ತಿಂದಿಲ್ಲ ಗೊತ್ತಾ ನಿನಗೆ? ನಾನ್ ಯಾವ ಹೋಟೆಲಿಂದನೂ ತರಿಸಿರ್ಲಿಲ್ಲ, ನಾನೇ ನನ್ ಕೈಯಾರ ಮಾಡಿದ ಅಡಿಗೆ ಅದು. ನನ್ ಮಾತ್ ಕೇಳು, ನೀನೊಂದು ಹೋಟೆಲ್ ಓಪನ್ ಮಾಡು, ಖಂಡಿತವಾಗ್ಲು ಜನಗಳ ರಾಶಿನೇ ಬರ್ತಾರೆ. ಖಂಡಿತವಾಗ್ಲು ಓಪನ್ ಮಾಡು ವಿದ್ಯಾ, ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಗತ್ತೆ ನೀನ್ ಮಾಡಿರೋ ಅಡಿಗೆ. ವಿದ್ಯಾ ತುಂಬಾ ಖುಷಿಯಾಗಿ ಅವ್ರ ಅತ್ತೆಗೆ ಎಲ್ಲಾ ವಿಷಯನು ಹೇಳೋದಿಕ್ಕೆ ಅಂತ ಬರ್ತಾಳೆ. ಇಬ್ರು ಕೂಡ ನಗ್ತಾ ನಗ್ತಾ ಮಾತಾಡ್ತಿರ್ತಾರೆ. ಈಗ ವಿದ್ಯಾ ಯಾವಾಗ್ಲೇ ಅಡಿಗೆ ಮಾಡಿದ್ರೇನು ಇಡೀ ಬೀದಿಯವರು ಆ ಸುಹಾಸನೆಗೆ ಮರಳಾಗ್ತಾ ಇದ್ರು. ಎಷ್ಟೋ ಜನ ಅವ್ರ ಮನೆಗ್ ಬಂದು ಊಟದ ರುಚಿ ನೋಡ್ತಾರೆ. ಬಂದವರೆಲ್ಲ ಹೇಳೋದ್ ಒಂದೇ ಮಾತು, ಒಂದ್ ಹೋಟೆಲ್ನ ಓಪನ್ ಮಾಡು ಅಂತ. ಕೊನೆಗೂ ಅತ್ತೆ ಸೊಸೆ ಒಂದು ತೀರ್ಮಾನಕ್ ಬರ್ತಾರೆ, ಅವ್ರ ಮನೆ ಮುಂದೆನೆ ಒಂದು ಸಣ್ಣ ಹೋಟೆಲ್ನ ಓಪನ್ ಮಾಡೋಣ ಅಂತ. ಅವರು ಎರಡೇ ದಿನದಲ್ಲಿ ಒಂದು ಗಾಡಿನ ಹಾಕೋತಾರೆ. ಅವ್ರ ಗಾಡಿ ಮುಂದೆ ಜನಗಳ ಲೈನೇ ನಿಂತಿರತ್ತೆ. ಅತ್ತೆ, ಮನೋಜ್ ಹೋಗಿ 1 ತಿಂಗಳಾಗೋಯ್ತು. ಅವರು ಬರ್ತಿದ್ದ ಹಾಗೆ ನಾವು ಮಾಡಿರೋ ಅಡ್ಗೆನ ಊಟ ಮಾಡಿ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಅತ್ತೆ? ನಾನಂತೂ ಅವರನ್ನ ಕಾಯ್ತಾ ಇದ್ದೀನಿ ಅತ್ತೆ. ಹೌದಮ್ಮ, ನಾನು ಅದೇ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮನೋಜ್ ಯಾವಾಗ್ ಬರ್ತಾನೋ, ನೀನ್ ಮಾಡಿರೋ ಅಡ್ಗೆನ ತಿಂದು ಯಾವಾಗ್ ನಿನ್ನ ಹೊಗಳ್ತಾನೋ ಅಂತ. ಮನೋಜ್ ವಾಪಸ್ ಬರ್ತಾನೆ, ಬಂದ್ ಕೂಡ್ಲೆ ಅಳೋಕ್ ಶುರು ಮಾಡ್ತಾನೆ. ವಿದ್ಯಾ ಮತ್ತೆ ಅವ್ರ ಅತ್ತೆ ಅವನನ್ನ ನೋಡ್ತಾ ನಿಂತು ಬಿಡ್ತಾರೆ. ಮನೋಜ್ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಮಾತಾಡೋದಕ್ ಶುರು ಮಾಡ್ತಾನೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಏನಾಯ್ತು ನಿಮ್ಗೆ? ಯಾವ ವಿಷಯಕ್ ನೀವ್ ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಮನೋಜ್ ಏನಾಯ್ತಪ್ಪ? ಮಾ, ವಿದ್ಯಾ, ನಾನು ಯಾವುದೇ ಬಿಸ್ನೆಸ್ ಟ್ರಿಪ್ಗೆ ಹೋಗಿಲ್ಲ. ನಾನು ಪ್ರಿಯಾಂಕಾ ಜೊತೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೋದೆ. ನಾನು ಅನ್ಕೊಂಡಿದ್ದೆ, ನಾನು ಅವಳ ಜೊತೆ ಎಲ್ಲಾದರೂ 1 ತಿಂಗಳಿದ್ದು ಆಮೇಲೆ ಅವಳ ಜೊತೆನೆ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾಚಿಕೆ ಆಗಲ್ವಾ ನಿನ್ಗೆ? ಹಾಗೆ ನೀನು ಹೇಗೆ ಯೋಚನೆ ಮಾಡಿದೆ? ಆ ಪ್ರಿಯಾಂಕಾ ನನಗೆ ರುಚಿಯಾದ ಊಟ ತಿನ್ಸೋ ಆಸೆ ತೋರಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಹೊತ್ತು ಹೋಟ್ಲಿಂದನೇ ತರಿಸಿ ಊಟನ, ನನ್ನ ಪೂರ್ತಿ ವಾಲೆಟ್ ಖಾಲಿ ಆಗೋಯ್ತು. ನನ್ನ ಆರೋಗ್ಯನೂ ಹಾಳಾಯ್ತು. ಆದ್ರೂ ಕೂಡ ಒಂದು ಸರಿನೋ ಅವಳು ಮನೆ ಊಟನ ಮಾಡೇ ಇಲ್ಲ. ನಾನು ಅವಳ ಜೊತೆ 7 ದಿನ ಇದ್ದು ತುಂಬಾ ಬೇಜಾರಾಗ್ಬಿಟ್ಟಿದೆ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ಖಂಡಿತ ನಿನ್ನ ಕ್ಷಮಿಸೋದಿಲ್ಲ. ನೀನೇನ್ ಅನ್ಕೊಂಡಿದ್ಯಾ, ನೀನ್ ಏನೇ ಮಾಡಿದ್ರೇನು ನಾವು ನಿನ್ನನ್ನ ಕ್ಷಮಿಸ್ತೀವಿ ಅಂತನಾ? ವಿದ್ಯಾ ಏನು ಮಾತಾಡದೆ ಅಳ್ತಾ ಅಳ್ತಾ ಅವರಿಬ್ರು ಮಾತನ್ನ ಕೇಳಿಸ್ಕೊತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ವಿದ್ಯಾ ಹೇಳ್ತಾಳೆ, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ ಮನೋಜ್, ಆದ್ರೆ ನೀನು ಬೇರೆ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಇನ್ ಮುಂದೆ ಯಾವತ್ತೂ ನಿನ್ ಊಟದ ಬಗ್ಗೆ ತಪ್ಪಾಗಿ ಮಾತಾಡೋದೇ ಇಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ. ವಿದ್ಯಾ ಮತ್ತೆ ವಿದ್ಯನ ಅತ್ತೆ ಮನೋಜ್ನ ಆ ಮನೆಯಿಂದ ಒದ್ದು ಆಚೆ ಓಡಿಸ್ತಾರೆ. ಒಂದು ದಿನ ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಗಾಡಿ ಮುಂದೆ ಇದ್ದಂತ ಜನಗಳನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ ಅವನಿಗೆ. ಮನೋಜ್ ತನ್ನ ಮನೆ ಮುಂದೆ ಇದ್ದಂತ ಲೈನ್ ಅನ್ನ ನೋಡಿ ಆ ಊಟನ ಟೇಸ್ಟ್ ಮಾಡ್ಬೇಕು ಅನ್ಕೊಂಡ. ಆ ಊಟನ ತಿಂತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಆಗತ್ತೆ. ಆ ಊಟ ಅವನು ಇಲ್ಲಿವರೆಗೆ ಯಾವ ಹೋಟೆಲಲ್ಲೂ ತಿಂದಿರೋದಿಲ್ಲ. ವಿದ್ಯಾ ಮತ್ತೆ ಅವರತ್ತೆ ಜಾದುವಿನ ಮಸಾಲೆಯ ಸಹಾಯದಿಂದ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಹೋಟೆಲ್ ಮಾಲೀಕರಾದ್ರು. ಮತ್ತೆ ಮನೋಜ್ ತಾನ್ ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಒಂದು ಮರದ ಕೆಳಗಡೆ ಕೂತಿದ್ದ.
ಒಂದ್ ಹಳ್ಳಿನಲ್ಲಿ ಒಬ್ಬ ಕುಳ್ಳ ಒಬ್ಬ ಲಂಬು ಇಬ್ರು ಅಣ್ಣ ತಮ್ಮಂದಿರಿದ್ರು. ಆದ್ರೆ ಇಬ್ರು ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಿತ್ತು. ಇಬ್ರು ಅಂದ್ಕೊಂಡಿದ್ರು ನನ್ನನ್ನ ಕಂಡ್ರೆ ಇವನಿಗಾಗಲ್ಲ, ಇವನ್ನ ಕಂಡ್ರೆ ನನಗಾಗಲ್ಲ ಅಂತ. ಹಾಗಾಗಿ ಇವರಿಬ್ರಲ್ಲೂ ಅನುಬಂಧ ಅನ್ನೋದೇ ಇರ್ಲಿಲ್ಲ. ಅವಳು ತಾಯಿ ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ಲು, ಆದ್ರೆ ಇಬ್ರು ಅವ್ರ ತಾಯಿ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಮತ್ತೆ ಇದ್ರ ಲಾಭನ ಚತುರ ಬಳಸ್ಕೋತಿದ್ದ. ಪ್ರತಿದಿನ ತಮ್ಮ ಕೆಲ್ಸನ ಬದಲಾಯಿಸ್ಕೋತಾ ಇದ್ರು. ಒಂದು ದಿನ ಕುಳ್ಳ ಬಿರಿಯಾನಿ ಗಾಡಿ ಹಾಕ್ತಾನೆ, ಆದ್ರೆ ಲಂಬು ಹಣ್ಣನ್ನ ಮಾರ್ತಾ ಇದ್ದ. ನೋಡು ಲಂಬು, ನೀನು ಪೇರ್ಲೆಗಾಗಿ ನನ್ ಜೊತೆಗೆ ಜಗಳ ಮಾಡ್ತಿದ್ದೆ, ಅದಕ್ಕೆ ನಾನು ಚಿಕನ್ ಬಿರಿಯಾನಿನ ಶುರು ಮಾಡಿದೀನಿ. ಹೀಗಾಗಿ ನೀನು ಯಾವ ಜಗಳನ್ನು ಮಾಡ್ಬೇಡ, ಮಾಡಿದ್ರೆ ಸರಿ ಇರೋದಿಲ್ಲ. ನೋಡು ಅಣ್ಣ, ನೀನು ಪ್ರೀತಿಯಿಂದ ಹೇಳಿದಿದ್ರೆ ನಾನು ಈ ಮಾತನ್ನ ಕೇಳ್ತಿದ್ದೆ, ಆದ್ರೆ ನೀನು ನನಗೆ ಹೊಡೆಯುವ ಧಮಕಿ ಕೊಟ್ಟಿದ್ಯಾ, ಹೀಗಾಗಿ ನಾನು ನಾಳೆಯಿಂದ ಚಿಕನ್ ಬಿರಿಯಾನಿಯನ್ನೇ ಮಾರ್ತೀನಿ. ಆದ್ರೆ ಈ ಬಾರಿ ನಾನು ನಿನ್ನ ಕೆಲಸವನ್ನ ಬಂದ್ ಮಾಡೇ ಮಾಡ್ತೀನಿ. ಸರಿ, ನೋಡೋಣ ಯಾರ್ ಗೆಲ್ತಾರೆ ಅಂತ. ಇಬ್ರು ಜಗಳ ಮಾಡ್ಕೋತಾ ಇದ್ರು. ಅದೇ ಸಮಯಕ್ಕೆ ಅಲ್ಲಿಗೆ ಚತುರ ಬಂದ. ಏನಾಯ್ತಣ, ಯಾಕೆ ಬೆಳಗ್ಗೆ ಬೆಳಗ್ಗೆನೆ ಜಗಳ ಮಾಡ್ತಾ ಇದ್ದೀರಾ? ಹಾಗೂ ಸುಕ, ನೀನ್ ಇವತ್ತು ಬಿರಿಯಾನಿ ತಂದ್ಯಾ? ಅದು ಚಿಕನ್, ವಾ ಒಂದ್ ಪ್ಲೇಟ್ ಕೊಡು, ತಿಂದ್ಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ಚತುರಣ್ಣ, ಈ ಹೋಟೆಲು ನಿಮ್ದು, ಎಷ್ಟ್ ಬೇಕೋ ಅಷ್ಟು ತಿನ್ನಿ. ಚತುರ ದುಡ್ಡು ಕೊಡ್ದೇನೆ ಸಿಕ್ಕಾಪಟ್ಟೆ ಬಿರಿಯಾನಿ ತಿಂದ. ಅವನು ಕುಳ್ಳನ ಬಿರಿಯಾನಿನ ಹೊಗಳ್ತಾ ಇದ್ದ. ಈ ವಿಷಯ ಲಂಬುಗೆ ಇಷ್ಟ ಆಗ್ಲಿಲ್ಲ. ಸುಕ, ನೀನು ಬಿರಿಯಾನಿನ ಸಕ್ಕತ್ತಾಗಿ ಮಾಡಿದ್ಯಾ, ತಿಂದು ಖುಷಿಯಾಗೋಯ್ತು, ಗ್ರಾಹಕರಿಗೂ ಬಹಳ ಇಷ್ಟವಾಗುತ್ತೆ. ಓ ಅಣ್ಣ, ನಾಳೆ ನೀವು ನನ್ನ ಕೈಯ ಚಿಕನ್ ಅನ್ನ ತಿನ್ನಿ, ಬೆರಳನ್ನ ನೆಕ್ತಾ ಇರ್ತೀರಾ. ಸರಿ, ನಾಳೆ ಮಾತನ್ನ ನಾಳೆ ನೋಡೋಣ. ಈಗ ನೀನು ಆ ಪೇರ್ಲೆ ಹಣ್ಣನ್ನೇ ತಿನ್ಸು, ನಿನ್ನ ಪೇರ್ಲೆ ಕೂಡ ಸಖತ್ತಾಗಿರುತ್ತೆ. ಲಂಬುನ ಸ್ವಲ್ಪ ಹೊಗಳ್ತಿದ್ ಹಾಗೆ ಖುಷಿ ಪಟ್ಟ. ಹಾಗಾಗಿ ಚತುರನ್ಗೆ ಹಣ್ಣನ್ನ ಕೊಟ್ಟ ಫ್ರೀಯಾಗಿ. ಕುಳ್ಳ ಇಡೀ ದಿನ ಬಿರಿಯಾನಿನ 50 ರೂಪಾಯಿಗ್ ಮಾರ್ದ, ಹಾಗಾಗಿ ಅವನ್ಗೆ ಒಳ್ಳೆ ಲಾಭ ಸಿಕ್ತು. ಇದು ಲಂಬುಗೆ ಸಹಿಸ್ಕೊಳಕಾಗ್ಲಿಲ್ಲ. ಸಂಜೆ ಇಬ್ರು ಅಣ್ಣ ತಮ್ಮಂದಿರು ವಾಪಸ್ ಮನೆಗ್ ಹೋದ್ರು. ಮಾರನೇ ದಿನ ಲಂಬು ಕುಳ್ಳಂಗಿಂತ ಮುಂಚೆನೆ ತನ್ನ ಗಾಡಿನ ತಗೊಂಡು ಹೊರಟೋಗಿದ್ದ. ಮತ್ತೆ ಅವನು ಬೋರ್ಡಲ್ ಬರ್ದಿದ್ದ ಚಿಕನ್ ಬಿರಿಯಾನಿ 40 ರೂಪಾಯಿ ಪ್ಲೇಟ್ಗೆ. ಸ್ವಲ್ಪ ಹೊತ್ತಲ್ಲೇ ಕುಳ್ಳ ಕೂಡ ಅಲ್ಲಿ ಬಂದ. ಏ ಹುಚ್ಚ, ಇಷ್ಟ್ ಕಡಿಮೆ ದರದಲ್ಲಿ ಬಿರಿಯಾನಿ ಮಾರ್ತಾ ಇದ್ಯಾ? ಇವತ್ತು ತೋರಿಸ್ತೀನಿ ನಿನಗೆ, ನೀನ್ ಹೇಗೆ ನಿನ್ನ ಬಿರಿಯಾನಿನ ಮಾರ್ತೀಯಾ ಅಂತ. ಇಬ್ರು ಅಣ್ಣ ತಮ್ಮಂದಿರ ರೇಟ್ನ ಅಂತರ ನೋಡಿ ಜನಗಳು ಲಂಬು ಹತ್ರನೇ ಹೋಗ್ತಿದ್ರು. ಚೀಪ್ ಆಗಿದ್ದ ಕಾರಣ ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾ ಇದ್ರು. ಅದನ್ನ ನೋಡಿ ಕುಳ್ಳನ್ಗೂ ಬಿರಿಯಾನಿ ರೇಟನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಐಡಿಯಾ ಬಂತು. ಹಾಗಾಗಿ ಅವನು 50 ರ ಜಾಗದಲ್ಲಿ 40 ರೂಪಾಯಿ ಬರ್ದ. ಇಬ್ರಲ್ಲೂ ಈಗ ಸಮನಾಗ್ ನಡೀತಾ ಇತ್ತು. ಸಂಜೆ ಬಿರಿಯಾನಿ ಮಾರ್ಕೊಂಡು ವಾಪಸ್ ಮನೆಗ್ ಬಂದ್ರು. ನಾನು ಕೇಳ್ಪಟ್ಟೆ ನೀವಿಬ್ರು ಇವತ್ತು ಕೂಡ ನಷ್ಟ ಮಾಡ್ಕೊಂಡ್ ಮನೆಗ್ ಬಂದಿದ್ದೀರಾ ಅಂತ. ಅಮ್ಮ, ಇವ್ನ್ ನನಗೆ ಧಮಕಿ ನೀಡಿದ್ದ, ಇದಕ್ಕೆ ನಾನ್ ಇವಾಗ ಇವನ್ ಕೆಲ್ಸನ ಕ್ಲೋಸ್ ಮಾಡೇ ಮಾಡಿಸ್ತೀನಿ. ನಿಮಗೆ ಏನು ಗೊತ್ತಿಲ್ಲ ಅಂದ್ಮೇಲೆ ನೀವ್ ಏನು ಮಾತಾಡಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಸರಿ, ಇನ್ಮೇಲೆ ನಾನ್ ಯಾವತ್ತೂ ಮಾತಾಡಲ್ಲ. ನೀವಿಬ್ರು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ಕೊಳ್ಳಿ ಹೋಗಿ. ಒಂದು ದಿನ ಬೆಳಿಗ್ಗೆ ಬೆಳಿಗ್ಗೆನೆ ಚತುರ ಕುಳ್ಳನ್ ನೋಡಕ್ ಬಂದ. ಬನ್ನಿ ಚತುರಣ್ಣ, ಕುತ್ಕೊಳ್ಳಿ. ಅಣ್ಣ, ನಾನ್ ನಿನ್ನ ಸ್ವಂತ ಅಂತ ಅನ್ಕೊಳ್ತೀನಿ, ಅದಕ್ಕೆ ನಿನಗೆ ವ್ಯಾಪಾರದ ಕೆಲವು ಟಿಪ್ಸ್ ನ ಕೊಡ್ತೀನಿ. ಅಣ್ಣ, ಇಲ್ಲಿ ತನಕ ನೀವ್ ಹೇಳಿದ್ನ ಕೇಳ್ಕೊಂಡೆ ವ್ಯಾಪಾರ ಮಾಡ್ತಾ ಇದೀನಿ. ಇವಾಗಿಂದ ನೀನು ಬಿರಿಯಾನಿನ 5 ರೂಪಾಯಿಗೆ ಮಾರಕ್ಕೆ ಶುರು ಮಾಡು. ಇದ್ರಿಂದ ಚಿಕನಿನ್ ದುಡ್ಡು ಬರೋದಿಲ್ಲ. ನೀನು ನಿನ್ ತಮ್ಮನ್ನ ಸೋಲ್ಸಕ್ ಬಯಸ್ತೀಯಲ್ವಾ, ಅಂದ್ಮೇಲೆ ನಿನ್ನ ದುಡ್ಡನ್ನ ನಿನ್ ಜೇಬಿಂದ ತೆಗಿಲೇಬೇಕು. ಆದ್ರೆ ನನ್ನ ಹತ್ರ ಹಣನೇ ಇಲ್ವಲ್ಲ. ನಿನ್ ಅಣ್ಣ ನಿನಗೆ ಯಾವ ಕೆಲ್ಸಕ್ಕೆ ಬರ್ತಾನೆ, ಎಷ್ಟ್ ಹಣ ಬೇಕೋ ನಾ ನಿನ್ ಕೊಡ್ತೀನಿ, ಹಣ ಸಂಪಾದನೆ ಮಾಡಿದ್ಮೇಲೆ ನನಗ್ ವಾಪಸ್ ಕೊಡು. ಚತುರ ಕುಳ್ಳನ್ಗೆ ಸಾಲ ಕೊಟ್ಟ. ಕುಳ್ಳ 5 ರೂಪಾಯಿ ಬಿರಿಯಾನಿ ಅಂತ ಬೋರ್ಡ್ ಹಾಕೊಂಡ. ಜನಗಳು ಅವನ ಅಂಗಡಿ ಮುಂದೆ ಗುಂ ಕಟ್ಟಿದ್ರು. ಟೋಕನ್ ತಗೊಂಡು ಅವ್ರ ಸರ್ದಿಗೋಸ್ಕರ ಕಾಯ್ತಿದ್ರು. ಲಂಬು ಅದನ್ನ ನೋಡಿ ದುಃಖ ಪಡ್ತಿದ್ದ. ಅದೇ ಸಮಯಕ್ಕೆ ಚತುರ ಅಲ್ಲಿಗ್ ಬಂದ. ಏನಾಯ್ತು ಲಂಬು, ನೀನ್ ಯಾಕೆ ಇಷ್ಟ ತೊಂದ್ರೆಯಲ್ಲಿದ್ಯಾ? ನೀವೇ ನನಗ್ ಪ್ರಾಬ್ಲಮ್ ಹಾಗೂ ನೀವೇ ನನಗೆ ಕಾರಣವನ್ನ ಕೇಳ್ತಾ ಇದ್ದೀರಾ. ಆದ್ಮೇಲೆ ನೀನು ಬಿರಿಯಾನಿನ 5 ರೂಪಾಯಿಗೆ ಮಾರಕ್ಕೆ ಶುರು ಮಾಡು. ನನ್ನ ಹತ್ರ ಇಷ್ಟೆಲ್ಲ ಹಣನೇ ಇಲ್ಲ, ಆ ಸೂಕನ್ ಹತ್ರ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತೇನೋ. ನೀನ್ ಚಿಂತೆ ಮಾಡ್ಬೇಡ, ನಿನಗೆ ನಾನು ಸಾಲ ಕೊಡ್ತೀನಿ. ನೀನು ಇವತ್ತಿಂದ 5 ರೂಪಾಯಿಗೆ ಬಿರಿಯಾನಿ ಮಾರಕ್ ಶುರು ಮಾಡು. ಚತುರ ಲಂಬುಗೂ ಸಾಲ ಕೊಟ್ಟ. ಈಗ ಇಬ್ರು ಅಣ್ಣ ತಮ್ಮಂದಿರು 5 ರೂಪಾಯಿಗೆ ಬಿರಿಯಾನಿ ಮಾರ್ತಾ ಇದ್ರು. ಬನ್ನಿ ಬನ್ನಿ, 5 ರೂಪಾಯಿಗೆ ಬಿರಿಯಾನಿ ತಿನ್ನಿ, ಬನ್ನಿ 5 ರೂಪಾಯಿಗೆ ಚಿಕನ್ ಬಿರಿಯಾನಿ ತಿನ್ನಿ, ಬನ್ನಿ ಒಂದ್ ಪ್ಲೇಟ್ ಅಲ್ಲಿ 4 ಪೀಸ್ ಬರುತ್ತೆ. ಸ್ವಾದಿಷ್ಟ ಹಾಗೂ ಒಳ್ಳೆಯ ಚಿಕನ್ ಒಂದ್ ಪ್ಲೇಟ್ ಅಲ್ಲಿ 5 ಪೀಸ್ ಬರುತ್ತೆ, ಕೇವಲ 5 ರೂಪಾಯಿಗೆ. ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಂತ ಶತ್ರುತ್ವನ ಜನಗಳು ಬಳಸ್ಕೊಂಡ್ರು. 5 ರೂಪಾಯಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದ್ರು. ಇವತ್ತಿಬ್ರು ಮಧ್ಯಾಹ್ನಕ್ಕೆ ಇಡೀ ಬಿರಿಯಾನಿನ ಮುಗಿಸ್ಕೊಂಡು ಮನೆಗ್ ಬಂದ್ರು.
ಎಷ್ಟು ಸಂಪಾದನೆ ಮಾಡಿದ್ರಿ? ಕುಳ್ಳ ಮತ್ತೆ ಲಂಬು ಇಬ್ರು ಸತ್ಯನ ಅಮ್ಮನ್ ಹೇಳ್ಬಿಟ್ರು. ಹೌದಾ? ನಿಮ್ಮಿಬ್ಬರಿಗೂ ದುಡ್ಡನ್ನ ಆ ಚತುರನ ಕೊಟ್ಟಿದ್ದು. ಈಗ ನೀವೇ ಯೋಚನೆ ಮಾಡಿ ಅವನೇನ್ ಆಸೆ ಪಡ್ತಿದ್ದಾನೆ ಅಂತ. ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡು. ಹೌದು ಅಮ್ಮ, ನಾವ್ ಇವತ್ತಿಂದ ಜಗಳ ಮಾಡೋದಿಲ್ಲ. ನಾವ್ ಎಷ್ಟು ಜಗಳ ಮಾಡ್ತಾ ಇರ್ತೀವೋ ಅಷ್ಟೇ ಬೇರೆಯವರು ಉಪಯೋಗ ಪಡ್ಕೊಳ್ತಿರ್ತಾರೆ. ಹೌದು ಅಮ್ಮ, ಇದು ನಮಗೆ ಇವತ್ತು ಅರ್ಥವಾಯ್ತು. ಇನ್ನು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಹಾಗೂ ಆ ಚತುರ್ಗೆ ಪಾಠ ಕಲಿಸ್ತೀವಿ. ಇಬ್ರು ಅಣ್ಣ ತಮ್ಮಂದಿರು ಒಂದೇ ಗಾಡಿನಲ್ಲಿ ಬಿರಿಯಾನಿ ಇಟ್ಕೊಂಡ್ರು ಮತ್ತೆ ಹೆಸರಿಟ್ರು ಲಂಬು ಕುಳ್ಳನ ಚಿಕನ್ ಬಿರಿಯಾನಿ. ಮಾರನೇ ದಿನ ಇಬ್ರು ಗಾಡಿಗ್ ಹೋದ್ರು. ಚತುರ ಅಲ್ಲಿಗ್ ಹೋಗಿ ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗತ್ತೆ. ಅವರಿಬ್ರ ಏಕತ್ವನ ನೋಡಿ ಅವನಲ್ಲಿಂದ ದೂರ ಇರೋದೇ ಒಳ್ಳೇದು ಅಂತ ಓಡ್ ಹೋದ. ಸ್ನೇಹಿತರೆ, ಇದ್ರಿಂದ ನಮ್ಗೆ ಶಿಕ್ಷಣ ಏನು ಗೊತ್ತಾ? ನಾವ್ ಯಾವಾಗ್ಲೂ ಒಗ್ಗಟ್ಟಿಂದ ಜೀವನ ಮಾಡ್ಬೇಕು, ಇಲ್ಲಾಂತಂದ್ರೆ ಚತುರನಂತವ್ರು ಲಾಭ ಪಡ್ಕೋತಾರೆ. ಜೊತೆಗೆ ನರಿ ಬುದ್ಧಿ ಇರೋರಿಂದ ತುಂಬಾ ದೂರ ಇರ್ಬೇಕು, ಇಲ್ಲ ಅಂತಂದ್ರೆ ಬೇಗ ಮುಳುಗ್ ಹೋಗ್ತೀವಿ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸೆಲ್ ಕೊಡು. ಹಾ, ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದ, ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಬ್ಸಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ನನಗ್ ಗೊತ್ತಿದೆ ಸರ್, ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಬ್ಸಲ್ ತಲೆನಲ್ಲಿ ಓಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನಿಗೆ ಗೊತ್ತಿರ್ಲಿಲ್ಲ. ಅಬ್ಸಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ, ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವರೇ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದ್ ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ, ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಆ ಖಂಡಿತ, ನಾನು ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡಿಗೆಯವರು ಕೌಂಟರ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಸ್. ಈಗ ನೋಡಿ ನನ್ನ, ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ತರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವರೇ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡಿಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಬ್ಸಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಬ್ಸಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದ್ರಿಂದ ಅಬ್ಸಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು, ಎಲ್ಲ ಚೆನ್ನಾಗೆ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಬ್ಸಲ್, ಹೇಗ್ ನಡೀತಾ ಇದೆ ಹೋಟೆಲ್? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ, ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು, ಈ ತರ ಮಾಡಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನು ಆಗಲ್ಲ ಅಪ್ಪ, ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ, ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನ್ಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೆ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂತ ಜಾಗದಲ್ಲಿ ಕೆಲಸ ಮಾಡಲ್ಲ, ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ, ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ನ ಮಾತನ್ನ ಕೇಳಲ್ಲ, ಅದಕ್ಕಿನ್ನ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು.
ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ, ನನ್ ಮನ್ಸು ಇಂಥ ಕೆಲಸ ಮಾಡೋದಕ್ಕೆ ಒಪ್ಕೊಂತಿಲ್ಲ, ನಾನು ಈ ಹೋಟೆಲ್ ಅನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೆ ಅನ್ಸುತ್ತೆ ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ, ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲಸ ಅಂತೂ ಸಿಗೋದಿಲ್ಲ, ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ, ನಾನು ಕೆಲಸ ಇಲ್ದೆ ಬೇಕಂದ್ರೂ ಇರ್ತೀನಿ, ಆದ್ರೆ ಪಾಪದಲ್ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರು ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದ್ ದಿನ ಗೆಳೆಯ ಮುಸ್ತಫನಾಗ್ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ, ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನ್ಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ ನ ಓಪನ್ ಮಾಡು. ಅಷ್ಟೊಂದ್ ದುಡ್ಡಿಲ್ಲ ನನ್ನ ಹತ್ರ, ತಂದೂರಿ ಮಾಡೋದ್ ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ, ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ ಎರಡು ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಬಣದ ರಾಡ್ ಹಾಕ್ತಾನೆ. ತಗೋ, ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ, ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ, ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ, ಧನ್ಯವಾದ ಗೆಳೆಯ. ಮಾರನೆ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ತೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಹಾ, ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ, ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದ, ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದ್ ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ನನಗ್ ಗೊತ್ತಿದೆ ಸರ್, ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋ ಅಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ ನ ದೊಡ್ಡದ್ ಮಾಡ್ಬೇಕು ಅಂತ, ಮತ್ತೆ ತುಂಬಾ ಜನ ಕೆಲಸದವ್ರನ್ನು ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದ್ ಏನಂದ್ರೆ, ನಾನು ತಂದೂರಿ ಕೌಂಟರ್ ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ, ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಆ ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಸ್. ಈಗ ನೋಡಿ ನನ್ನ, ಮತ್ತೆ ಕಲ್ತ್ಕೊಳ್ಳಿ, ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ತರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ, ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದ್ರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು, ಎಲ್ಲ ಚೆನ್ನಾಗೇ ನಡೀತಿತ್ತು.
ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗೆ ಬರ್ತಾರೆ. ಮಗು ಅಬ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನ್ ಎಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು, ಈ ತರ ಮಾಡಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ, ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ, ಇನ್ ಮುಂದೇನೋ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲ್ಸ ಮಾಡಲ್ಲ, ಇವ್ರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ, ಈ ತರ ಮಾಡೋದು ತಪ್ಪು. ಆದ್ರೆ ಅಬ್ದುಲ್ ಅವರು ನನ್ನ ಮಾತನ್ನ ಕೇಳಲ್ಲ, ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ ನಲ್ಲಿ ಕೆಲ್ಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೆ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತ ಇದ್ದೆ, ನನ್ ಮನ್ಸು ಇಂಥ ಕೆಲ್ಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲ್ ಅನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲ್ ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನ್ಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ, ಇದಂತೂ ನಿಜ ಅಬ್ದುಲ್ ಅವರೇ. ನನಗ್ ನಂಬಿಕೆ ಇದೆ, ನಾನು ಕೆಲ್ಸ ಇಲ್ದೆ ಬೇಕಂದ್ರು ಇರ್ತೀನಿ, ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರು ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನ್ಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ ನ ಓಪನ್ ಮಾಡು. ಅಷ್ಟೊಂದ್ ದುಡ್ಡಿಲ್ಲ ನನ್ನ ಹತ್ರ, ತಂದೂರಿ ಮಾಡೋದು ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ, ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ ಎರಡು ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಬಣದ ರಾಡ್ ಹಾಕ್ತಾನೆ. ತಗೋ, ತಗೊಂಡು ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ, ಧನ್ಯವಾದ ಗೆಳೆಯ. ಮಾರನೆ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ತೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ.